ಒಬ್ಬ ರಾಜ್ಯದ ಒಬ್ಬ ಪ್ರಮುಖ ಕಲಾವಿದರನ್ನ ಕಳ್ಕೊಂಡು ಇವತ್ತು ಇಡೀ ಕನ್ನಡ ಚಿತ್ರರಂಗ ಇವತ್ತು ಅನಾಥ ಆಗಿದೆ ಅಂತ ಹೇಳ್ಬೋದು. ನಾವು ನೋಡ್ದಂಗೆ ಅಂಬರೀಷ್ ಅವರು ಯಾವುದೇ ಭಾಷೆಯಲ್ಲಿ ಹೇಳಿದ್ರು ಸಹ ಚಿತ್ರರಂಗದ ಈ ಗಣ್ಯರಿರ್ಬೋದು, ಇತರ ಜನರಿರ್ಬೋದು, ಅಷ್ಟೇ ಗೌರವವನ್ನು ಕೊಡ್ತಿರುವಂಥ ವ್ಯಕ್ತಿಯಾಗಿದ್ದರು. ಇವತ್ತು ಇಡೀ ಚಿತ್ರರಂಗದ ಒಬ್ಬ ದೊಡ್ಡಣ್ಣ ಅಂತ ಏನಿದ್ರು, ರಾಜ್ಕುಮಾರ್ ನಂತರ, ವಿಷ್ಣುವರ್ಧನ್ ನಂತರ ಚಿತ್ರರಂಗಕ್ಕೆ ಒಂದು ಗಟ್ಟಿಯಾದಂಥ ಒಬ್ಬ ವ್ಯಕ್ತಿ ಇದ್ದರು, ಅದು ಅಂಬರೀಷ್ ಅಣ್ಣ ಅಂತ ಇದ್ದರು. ಇವತ್ತು ಅವರಿಲ್ಲ. ನಾವೊಂದು ಎರಡು ಮೂರ್ನಾಲ್ಕು ತಿಂಗಳ ಹಿಂದೆ ಜೊತೆಗೆ ಸೇರಿದ್ವಿ. ನನಗೂ ಹೇಳ್ತದೆ, ಏ ಭೂಷಣಿಕೆ ಗೋಪಾಲ ಬಾರಲ್ಲಿ ಒಟ್ಟಿಗೆ ಹೋಗ್ಬೇಕಂತೇಳಿ ಕಾರಲ್ಲಿ ಕೂರಿಸ್ಕೊಂಡು ನನಗೆ ಹೋಗಿದ್ದು ಇವತ್ತು ನೆನಪಾಗುತ್ತೆ. ಭಾಳ ದುಃಖ ಆಗುತ್ತೆ ಇವತ್ತು ಸ್ನೇಹಿತರೆ. ಒಬ್ಬ ರಾಜಕೀಯ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ರಂಗದಲ್ಲೂ ಸಹ ಉತ್ತಮವಾದಂಥ ಛಾಪನ್ನು ಒತ್ತಿ ಮತ್ತು ಚಿತ್ರರಂಗಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅವರ ಕುಟುಂಬಕ್ಕೆ ಶಾಂತಿ ಸಿಗುವಂಥದ್ದು, ಅವರಿಗೆ ನೆಮ್ಮದಿ ಸಿಗುವಂಥದ್ದಾಗಬೇಕು, ಅವ್ರ ಧೈರ್ಯ ತಗೊಳ್ಳುವಂಥದ್ದು ಆ ಭಗವಂತ ಕೊಡಲಿ ಅಂತ ನಾನು ಹಾರೈಸಿ ಬೇಡ್ಕೊಳ್ತೇನೆ ನಾನು. ಅವರಿಗೊಂದು ಶಕ್ತಿ ಇತ್ತು. ಅಂಬರೀಷ್ ಅಣ್ಣ ಅಂತೇಳಿ ಚಿತ್ರರಂಗದ ಒಂದು ದೊಡ್ಡ ಆಸ್ತಿ. ಯಾವುದೇ ಸಣ್ಣ ಗಲಾಟೆ ದೊಡ್ಡ ಗಲಾಟೆ ಏನೇ ಚಿತ್ರರಂಗದಲ್ಲಾದರೂ ಸಹ ಸಮಾಧಾನ ಮಾಡುವಂಥ ವ್ಯಕ್ತಿತ್ವ ಇದ್ದಂಥದ್ದು ಅವರೇ ಇದ್ದರು, ಅವ್ರು ಮಾಡಿದ್ದಾರೆ. ಅವ್ರ ಶಾಂತಿಗೆ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೊಳ್ತೇನೆ ನಾನು.